ಸುಮಲತಾ ಮತ್ತು ಕುಮಾರಸ್ವಾಮಿ ಗುದ್ದಾಟ ಮತ್ತು ಆರೋಪಗಳಿಂದ ಜನ ರೋಸಿ ಹೋಗಿದ್ದಾರೆ ಕರ್ನಾಟಕದೆಲ್ಲೆಡೆ ಬರೀ ಸುಮಲತಾ ಮತ್ತು ಕುಮಾರಸ್ವಾಮಿಯ ಗುದ್ದಾಟದ್ದೇ ಸುದ್ದಿ ಸೋಷಿಯಲ್ ಮೀಡಿಯಾ ಟಿವಿ ಎಲ್ಲಿ ನೋಡಿದ್ರೂ ಬರೀ ಅವರತ್ತೇ ಸುದ್ದಿ ಅದು ಸಾಲದು ಎಂಬಂತೆ ಇದೀಗ ಅವರಿಬ್ರು ತಮ್ಮ ಜಗಳದಲ್ಲಿ ತಮ್ಮ ಕುಟುಂಬವನ್ನ ಬಯಲಿಗೆಳಿತಿದ್ದಾರೆ ಇದರ ನಡುವೆ ಕಳೆದ ಮಂಡ್ಯ ಚುನಾವಣೆ ವೇಳೆ ರಾಕ್ಲೈನ್ ವೆಂಕಟೇಶ್ ಮತ್ತು ಸುಮಲತಾ ತಗ್ಗಿತ ಹೋಟೆಲ್ ವಿಡಿಯೋಗಳನ್ನು ಹರಿಬಿಟ್ಟು ಅಶ್ಲೀಲ ವಿಡಿಯೋ ತಯಾರಿಸಿ ಸಂಬಂಧ ಸಹ ಕಟ್ಟಲಾಗ್ತಿದೆ ಅಂತ ರಾಕ್ಲೈನ್ ವೆಂಕಟೇಶ್ ಗುಡುಗಿದ್ದಾರೆ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಗೊತ್ತು ಅನ್ನೋ ಹಾಗೆ ಸುಮಲತಾಗೆ ಅಪವಾದಗಳು ಅಂಟಿಕೊಳ್ತಿರುವ ಬೆನ್ನಲ್ಲೇ ಕುಮಾರಸ್ವಾಮಿ ವಿರುದ್ಧ ನಟಿ ರಾಧಿಕಾ ಗುಡುಗಿತು ಏನು ಹೇಳಿದ್ದಾರೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕುಮಾರಸ್ವಾಮಿ ಸುಮಲತಾ ಬಗ್ಗೆ ಅಥವಾ ಬಾಯಿ ತಪ್ಪಿ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ಕುಮಾರಸ್ವಾಮಿ ಟೈಮ್ ಮಾತ್ರ ಇದೀಗ ಖರಾಬ್ ಆಗಿದೆ ಅಂಬರೀಷ್ಗೆ ಅವಮಾನ ಆಗಿದೆ ಅಂತ ಅಭಿಮಾನಿಗಳು ಇದೀಗ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡುತ್ತಿದ್ದಾರೆ ಇದರ ನಡುವೆ ಸುಮಲತಾ ಪರ ಮಾತನಾಡಿರುವ ರಾಧಿಕಾ ಕುಮಾರಸ್ವಾಮಿ ಬಗ್ಗೆ ಗುಡುಕಿದ್ದಾರೆ ಒಂದು ಹೆಣ್ಣುಮಗಳ ಬಗ್ಗೆ ಈ ರೀತಿ ಮಾತನಾಡೋದು ತಪ್ಪು ನಿಮ್ಮ ರಾಜಕೀಯ ವಿಷಯ ಏನೇ ಇರಲಿ ಕೇವಲ ಅದ್ರ ಬಗ್ಗೆ ಮಾತನಾಡಬೇಕೇ ಹೊರತು ತೀರಾ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಕೆದಕೋದು ನಾನು ಒಬ್ಬ ಹೆಣ್ಣುಮಗಳಾಗಿ ಒಂದು ಹೆಣ್ಣಿನ ಕಷ್ಟ ನನಗೆ ಗೊತ್ತು ಹೀಗಾಗಿ ದಯವಿಟ್ಟು ಈ ಕೂಡಲೇ ಇಂತಹ ಅಸಹ್ಯದ ಮಾತುಗಳನ್ನು ನಿಲ್ಲಿಸಿ ಅಂತ ರಾಧಿಕಾ ಗುಡುಗಿದ್ದಾರೆ ಒಟ್ನಲ್ಲಿ ಕಳೆದ ಎಲೆಕ್ಷನ್ ಬುದ್ದಾಟದಂತೆ ಮುಂದಿನ ಎಲೆಕ್ಷನ್ಗೂ ಸಹ ಇಬ್ಬರು ರೆಡಿ ಆಗ್ತಿರುವಂತೆ ಕಾಣ್ತಿದೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ